ನಮಸ್ಕಾರ. ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಅನಾನಸ್ ಸಾಸಿವೆ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ಅನಾನಸ್ ಅಂದ್ರೆ ಪೈನಾಪಲ್ಲು ಅರ್ಧ ಭಾಗದಷ್ಟು, ನಾನು ಸಣ್ಣದಾಗಿ ಅದನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಮೇಲಿನ ಮುಳ್ಳನ್ನೆಲ್ಲ ತೆಗೆದು ಮಧ್ಯದ ಸ್ವಲ್ಪ ಭಾಗವನ್ನ ತೆಗೆದು ಹೀಗೆ ಮಧ್ಯಕ್ಕೆ ಭಾಗ ಮಾಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ 1 ಟೀಸ್ಪೂನು. ಆದಷ್ಟು ಸಾಸಿವೆಗಳಿಗೆಲ್ಲ ತುಪ್ಪನೇ ಬಳಸ್ತಾರೆ, ನಾನು ವೀಗನ್ ಆದ್ರಿಂದ ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ. ಒಗ್ಗರಣೆಗೆ ಸಾಸಿವೆ 1/2 ಟೀಸ್ಪೂನು, ಉದ್ದಿನಬೇಳೆ 1/2 ಟೀಸ್ಪೂನು, ಕರಿಬೇವಿನ ಎಲೆ 7-8, ತಾಜಾ ತೆಂಗಿನಕಾಯಿ ತುರಿ ಹತ್ರ 1/2 ಕಪ್ಪು, ಕಾಯಿ ಜೊತೆ ರುಬ್ಲಿಕ್ಕೆ ಸಾಸಿವೆ 1/2 ಟೀಸ್ಪೂನು, ಹಸಿಮೆಣಸಿನಕಾಯಿ 2. ಸಾಮಾನ್ಯವಾಗಿ ಸಾಸಿವೆ ಖಾರ ಮಾಡೋ ಪದ್ಧತಿ ಇಲ್ಲ, ನೀವು ಬೇಕಾದ್ರೆ ಹಾಕ್ಬೋದು, ಬೇಡದೇ ಇದ್ರೆ ಬಿಡ್ಬೋದು. ಮೊಸರು 1/2 ಕಪ್ಪು. ನಾನು ಹಾಲಿನ ಪದಾರ್ಥಗಳನ್ನ ಬಳಸೋದಿಲ್ಲ, ಆದ್ರಿಂದ ಇಲ್ಲಿ ನೆಲಗಡಲೆ ಮೊಸರನ್ನ ಇಟ್ಕೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು, ನಾನು ಇಲ್ಲಿ 1/2 ಟೀಸ್ಪೂನ್ ಉಪ್ಪು ಇಟ್ಕೊಂಡಿದ್ದೀನಿ. ನೀರು 1/2 ಕಪ್ನಷ್ಟು ಇಟ್ಕೊಂಡಿದ್ದೀನಿ, ಹದ ನೋಡಿ ಹಾಕ್ಕೊಳ್ಳೋಣ. ಎಣ್ಣೆನ ಒಂದು ಬಾಣಲಿಗೆ ಹಾಕಿ ಕಾಯ್ಲಿಕ್ಕಿಡಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಚಟಗೊಡ್ತಿದ್ದಂತೆ ಉದ್ದಿನಬೇಳೆ ಹೊಂಬಣ್ಣಕ್ಕೆ ಬರ್ತಿದ್ದಂತೆ ಕರಿಬೇವಿನ ಎಲೆನ ಹಾಕಿ ಹಾಗೆ ಹೆಚ್ಚಿದ ಅನಾನಸ್ ಹೋಳುಗಳನ್ನು ಹಾಕಿ ಒಮ್ಮೆ ಹೋಳುಗಳನ್ನು ಕೈ ಅಡ್ಡಿ ಇದನ್ನು ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ. ಮಧ್ಯದಲ್ಲಿ ಇದನ್ನು ಒಂದೆರಡು ಸಲ ಕೈಯಾಡಿಸ್ಕೊಳ್ಳಿ, ಸಣ್ಣ ಊರಿನಲ್ಲಿ ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ. ಮಿಕ್ಸರ್ ಜಾರ್ಗೆ ಸಾಸಿವೆ, ಹಸಿಮೆಣಸಿನಕಾಯಿ ಹಾಗೆ ಕಾಯಿ ತುರಿ ಹಾಕಿ ಒಂದು ಬಾರಿ ನೀರು ಹಾಕ್ತೆ ರುಬ್ಕೊಳ್ಳೋಣ. ಒಮ್ಮೆ ನಾನು ರುಬ್ಕೊಂಡಿದ್ದೀನಿ, ಇದಕ್ಕೀಗ ಸ್ವಲ್ಪ ನೀರು ಹಾಕಿ ಸಣ್ಣಕ್ಕೆ ರುಬ್ಕೊಳ್ಳೋಣ. ಈಗ ಬೆಂದಿರಿಯ ಹೋಳು ನೋಡೋಣ, ಮೆತ್ತಗಾಗಿದೆ, ಸ್ಟೌ ಆಫ್ ಮಾಡೋಣ. 5-6 ನಿಮಿಷ ತಣ್ಣೂರಿನಲ್ಲಿ ಬೇಯಿಸಿದರೆ ಸಾಕಾಗುತ್ತೆ. ಬೆಂದ ಹೋಳುಗಳಿಗೆ ರುಬ್ಬಿದ ಮಿಶ್ರಣ ಹಾಕ್ಕೊಳ್ಳೋಣ. ಹಾಗೆ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಪಾತ್ರೆಗೆ ಹಾಕಿದ್ದೀನಿ. ಹಾಗೆ ಮೊಸರು ಹಾಕಿ ಹಾಗೆ ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಒಮ್ಮೆ ಕೈಯಾಡ್ಕೊಳ್ಳೋಣ. ಚೆನ್ನಾಗಿ ನಾನು ಇದನ್ನೀಗ ಕಲಸಿದ್ದೀನಿ. ಈಗ ಸಾಸಿವೆ ತಿನ್ನಲಿಕ್ಕೆ ಸಿದ್ಧವಾಗಿದೆ. ಅನಾನಸು ಸ್ವಲ್ಪ ಹುಳಿಯಾಗಿದ್ದರೆ ನಿಮಗೆ ಬೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ. ನೋಡಿ, ಸಾಸಿವೆ ಈ ಹದದಲ್ಲಿದೆ. ನೋಡಿದ್ರಲ್ವಾ ಪೈನಾಪಲ್ ಹಸಿ ಗೊಜ್ಜು ಹೇಗೆ ಮಾಡೋದು ಅಂತೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಸಾಸಿವೆಯನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ಕಳಿಸಿ. ನಮಸ್ಕಾರ.